ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ್ ಬಡಾವಣೆ ಚಿತ್ರದುರ್ಗಾರೂರ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಆಗ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಅಸ್ತ ಮೈಥುನ ವೀಕ್ಷಕರೇ ಭಾಳಷ್ಟು ಜನರು ಹೇಳ್ತಾರೆ ದಿಸ್ ಈಸ್ ಕ್ವೈಟ್ ನ್ಯಾಚುರಲ್ ಇದು ನಾರ್ಮಲ್ಲು ಇಟ್ಸ್ ಓಕೆ ಏನು ತೊಂದರೆ ಇಲ್ಲ ಎಲ್ಲರೂ ಮಾಡ್ಕೊತಾರೆ ನೀವು ಮಾಡ್ಕೊಳ್ಳಿ ವೀಕ್ಷಕರೇ ಮಾಡ್ಕೊತಿರೋ ಬಿಡ್ತಿರೋ ನೀವೇ ಬಿಟ್ಟಿರೋಂಥ ವಿಚಾರ ಅದರ ಪೂರ್ವಾಪರಗಳನ್ನು ಅದರ ಸತ್ಯತೆಗಳನ್ನು ಅಸತ್ಯತೆಗಳನ್ನು ತಿಳ್ಕೊಳ್ಳಿ ಫಸ್ಟು ತಿಳ್ಕೊಂಡು ಕೊನೆಗೆ ನಿರ್ಧಾರ ಮಾಡಿ ಮಾಡ್ಕೊಳ್ಳೋದು ಸರಿನಾ ತಪ್ಪ ನೋಡಿ ವೀಕ್ಷಕರೇ ಆಯುರ್ವೇದದಲ್ಲಿ ಹೇಳ್ತಾರೆ ಮನುಷ್ಯ ಆರೋಗ್ಯವಾಗಿರಬೇಕು ಅಂತಂದರೆ ಸಮದೋಷ ಸಮಧಾತು ಮಲ ಕ್ರಿಯಾಹ ಪ್ರಸನ್ನ ಆತ್ಮ ಇಂದ್ರಿಯ ಸ್ವಸ್ಥ್ಯ ಇತ್ತ ವಿಧೀಯತೆ ಅಂತ ಸಮದೋಷ ಅಂದರೆ ತ್ರಿದೋಷಗಳು ವಾತ ಪಿತ್ತ ಕಫಗಳು ಸಮವಾಗಿರಬೇಕು ಸಮಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಮತ್ತು ಶುಕ್ರ ಇವು ಸಮವಾಗಿರ್ಬೇಕು ಸಮ ಮಲಹ ತ್ರಿಮಲಗಳು ಯಾವು ಮಲ ಮೂತ್ರ ಮತ್ತು ಸ್ವೇಧ ಇವು ಕೂಡ ಸಮವಾಗಿರ್ಬೇಕು ಅಂತ ಹೇಳ್ತಾರೆ ಈ ಶ್ಲೋಕವನ್ನು ಇಲ್ಲಿ ನಾನು ಯಾಕೆ ಹೇಳಿದಪ್ಪ ಅಂತಂದರೆ ಆ ಶ್ಲೋಕದಲ್ಲಿ ಉಲ್ಲೇಖ ಮಾಡಲ್ಪಟ್ಟಿದೆ ತ್ರಿದೋಷಗಳು ದೇಹವನ್ನು ಕಾಪಾಡ್ತವೆ ವಾತ ಪಿತ್ತ ಕಫಗಳು ಸಪ್ತ ದೇಹವನ್ನು ಧಾರಣೆ ಮಾಡ್ತವೆ ಅಂದರೆ ದೇಹ ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಈ ಸಪ್ತ ಪಾತ್ರ ಪ್ರಮುಖವಾದದ್ದು ಸಪ್ತಧಾತುಗಳು ಯಾವುವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಮತ್ತು ಶುಕ್ರ ಶುಕ್ರ ಅನ್ನುವುದು ಧಾತುಗಳಲ್ಲಿ ಒಂದು ಕೊನೆಯ ಧಾತು ಧಾತುಗಳ ಸಾರ ನೀವು ಅಸ್ತಮೈಥನವನ್ನು ಮಾಡ್ಕೊಂಡಾಗ ಧಾತು ಓತು ಹೊರ್ಗಡೆ ಅಂತಂದರೆ ಧಾತು ನಾಶ ಮಾಡಿದ್ರಿ ಅಂತಂದರೆ ದೇಹವನ್ನು ಧಾರಣೆ ಮಾಡುವಲ್ಲಿ ನ್ಯೂನತೆ ಆಗಲ್ವೇ ಧಾರಣಾತ್ ಇತಿ ಧಾತು ಹಾಗೆ ಇವತ್ತಿನ ದಿನಮಾನಗಳಲ್ಲಿ ಹಲವಾರು ವಿಜ್ಞಾನಿಗಳು ಹೇಳೋ ರೀತಿ ಶುಕ್ರ ಹೋದ್ರೂ ಹೋಗಲಿ ಅಸ್ತಮೈಥಿ ಮಾಡ್ಕೊಂಡ್ರೂ ಪರವಾಗಿಲ್ಲ ವೇಸ್ಟ್ ಆದರೂ ಆಗಲಿ ಮತ್ತೆ ಉತ್ಪತ್ತಿ ಆಗುತ್ತೆ ಅನ್ನೋದು ಸರಿ ಅನ್ನೋದಾಗಿದ್ದರೆ ಅವುಗಳನ್ನು ತ್ರಿಮಲಗಳ ಗುಂಪಿಗೆ ಸೇರ್ಬೇಕಾಗಿತ್ತು ಮಲಗಳ ಗುಂಪಿಗೆ ಸೇರಿಸ್ಬೇಕಾಗಿತ್ತು ಕೆಲವರು ಅಂತ ಹೇಳ್ತಾರೆ ಮಲ ಮೂತ್ರಗಳು ಹೆಂಗೆ ವಿಸರ್ಜಿಸಲ್ಪಡ್ತವೋ ಬೆವರು ದೇಹದಿಂದ ಹೊರಗಡೆ ಹೆಂಗೆ ಹೋಗ್ತದೋ ಹಾಗೆ ಅದು ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ವೀಕ್ಷಕರೇ ಮಲ ಮೂತ್ರ ಸ್ವೇತ ಇದೆಯಲ್ಲ ಅದು ತ್ಯಾಜ್ಯ ವಸ್ತು ವೇಸ್ಟ್ ಪ್ರಾಡಕ್ಟು ಅದು ದೇಹದಿಂದ ಹೊರಗೆ ಹಾಕಬೇಕು ಶುಕ್ರ ಇದೆಯಲ್ಲ ಅದು ಧಾತು ಕನ್ನಡದಲ್ಲಿ ಧಾತು ಅದಕ್ಕೆ ಸಂಸ್ಕೃತದಲ್ಲಿ ಧಾತು ಅಂತಾರೆ ಅದಕ್ಕೆ ಅದು ದೇಹವನ್ನು ಧಾರಣೆ ಮಾಡೋವಂಥದ್ದು ಅದನ್ನು ಮಲಗಳ ರೀತಿಯಲ್ಲಿ ಹೊರಗಡೆ ತ್ಯಾಜ್ಯ ವಸ್ತುವಿನ ರೂಪದಲ್ಲಿ ಹೊರಗಡೆ ಹಾಕ್ಕೊಂಡ್ರು ಕೂಡ ನಾರ್ಮಲ್ಲು ಅಂತ ಹೇಳ್ತಾರಲ್ಲ ಇದಕ್ಕೆ ನಾನು ಏನು ಹೇಳಲಿ ಈಗ ಭಾಳಷ್ಟು ಜನರು ಯುವಕರಲ್ಲಿ ನೋಡಿರ್ತೀರ ನೀವು ಅವ್ರದ್ದು ರಕ್ತ ಪರೀಕ್ಷೆ ನಾರ್ಮಲ್ಲು ಸ್ಕ್ಯಾನಿಂಗ್ ನಾರ್ಮಲ್ಲು ಎಮ್ ಆರ್ ಐ ನಾರ್ಮಲ್ಲು ಎಲ್ಲ ರೀತಿಯ ರಿಪೋರ್ಟ್ಗಳು ನಾರ್ಮಲ್ ಇರ್ತವೆ ದೇಹದಲ್ಲಿ ಶಕ್ತಿ ಇರಲ್ಲ ಬ್ಲಡ್ ಚೆಕ್ ಮಾಡಿದರೆ ಬ್ಲಡ್ಡು ನಾರ್ಮಲ್ ಇರುತ್ತೆ ದೇಹದಲ್ಲಿ ಶಕ್ತಿ ಇರೋಲ್ಲ ಸೊಂಟ ನೋವು ಕುದಿಯ ನೋವು ನೋವು ಸುಸ್ತು ಅಶಕ್ತತೆ ಅನಿದ್ರಾಹೀನತೆ ಅಜೀರ್ಣ ಅಗ್ನಿಮಾಂದ್ಯ ದೇಹದಲ್ಲಿ ಉತ್ಸಾಹ ಇಲ್ಲದೇ ಇರೋಂಥದ್ದು ಯಾಕೆ ಇದೆಯಲ್ಲ ಏನಾದರೂ ರಕ್ತ ಪರೀಕ್ಷೆಗಳಲ್ಲಿ ಎಲ್ಲಾದ್ರೂ ನ್ಯೂನತೆ ಕಂಡು ಬಂದಿದ್ದರೆ ಅದರಿಂದ ಇದು ಆಗಿದೆ ಅಂತ ನಾವು ಅರ್ಥೈಸ್ಕೊಬೋದಾಗಿತ್ತು ಎಲ್ಲದೂ ನಾರ್ಮಲ್ ಇದ್ದು ಈ ತರ ಸಮಸ್ಯೆ ಇದೆ ಅಂತಂದ್ರೆ ಏನರ್ಥ ಇದು ಯಾಕಿರಬಾರ್ದು ಧಾತು ನಷ್ಟ ಯಾಕಿರಬಾರ್ದು ವೀಕ್ಷಕರೇ ಸಪ್ತ ಧಾತುಗಳಲ್ಲಿ ರಕ್ತ ರಸ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಇವುಗಳಲ್ಲಿ ರಕ್ತ ಸೋರಿ ಹೋದ್ರೂ ಪರವಾಗಿಲ್ಲ ನಾರ್ಮಲ್ ಅಂತೀರೇನು ಮಜ್ಜೆ ಮೂಳೆಯಲ್ಲಿರುವಂತಹ ಬೋನ್ ಮ್ಯಾರು ಓಪನ್ ಆಗಿ ಮೂಳೆ ಮುರಿದು ಸೋರೋದ್ರು ನಾರ್ಮಲ್ಲು ಪರವಾಗಿಲ್ಲ ಅಂತ ಹೇಳ್ತಿರೇನು ಮೂಳೆ ಮುರಿದೋದ್ರೂ ನಾ ಪರವಾಗಿಲ್ಲ ನಾರ್ಮಲ್ ಅಂತ ಹೇಳ್ತಿರೇನು ಮಾಂಸ ಕಟ್ಟಾಗಿ ಹೊರಗಡೆ ಬಂದ್ರೂ ಕೂಡ ಪರವಾಗಿಲ್ಲ ನಾರ್ಮಲ್ಲು ಅಂತ ಹೇಳ್ತಿರೇನು ದೇಹದಲ್ಲಿರುವಂತಹ ಮೇಧ ಕೊಬ್ಬಿನಾಂಶ ಸೋರಿ ಹೊರ್ಗಡೆ ಹೋದರೆ ನಾರ್ಮಲ್ ಅಂತ ಹೇಳ್ತಿರೇನು ಅದೇ ರೀತಿ ಶುಕ್ರನು ಕೂಡ ವೀಕ್ಷಕರೇ ಶುಕ್ರನೂ ಕೂಡ ಒಂದು ಸಪ್ತದ ಹತ್ತುಗಳಲ್ಲಿ ಒಂದು ಇದನ್ನು ಹೊರಗೆ ಹಾಕ್ತಿರೋ ಬಿಡ್ತಿರೋ ಇನ್ನು ಕೆಲವರಂತೂ ಈ ಒಂದು ಧಾತುವನ್ನು ಮಲದ ರೂಪದಲ್ಲಿ ಟ್ರೀಟ್ ಮಾಡ್ತಾರೆ ದಿನಕ್ಕೆ ಐದು ಆರು ಸರಿ ಹಸ್ತಮೈತನ ಮುಗಿಕೊಂಡು ಹೊರಗಡೆ ಹಾಕ್ತಾರೆ ಹಿಂಗೆ ಹಾಕಿದರೆ ಯುವಾವಸ್ಥೆಯಲ್ಲಿ ಮುಂದೆ ವಿವಾಹದ ನಂತರ ಶುಕ್ರಧಾತುವಿನ ಕೊರತೆ ಆಗಲ್ವೇ ಸಂಗಾತಿಯನ್ನು ತೃಪ್ತಿಪಡಿಸಲಿಕ್ಕೆ ಆಗ್ತದೆ ಪ್ರಾಕೃತಿಕ ವಿಧಾನದಲ್ಲಿ ಮಗುವನ್ನು ಹೊಂದಲಿಕ್ಕೆ ಸಾಧ್ಯವೇ ಇದೆಲ್ಲ ನ್ಯೂನತೆಗಳನ್ನು ಆಗ್ಬೋದಲ್ವಾ ಇರಲಿ ವಿಷಯ ಈಗ ಈ ಅಸ್ತಮೈತುನ ಸರಿ ಅಂತ ಹೇಳ್ತಾರಲ್ಲ ತಮ್ಮ ಭಾರತೀಯ ಪರಂಪರೆಯಲ್ಲಿ ಸನ್ಯಾಸಾಶ್ರಮ ಬ್ರಹ್ಮಚರ್ಯ ಇತ್ಯಾದಿಗಳನ್ನು ಯೋಜಿಗಳು ಮುನಿಗಳು ಋಷಿ ಮುನಿಗಳೆಲ್ಲ ಹೇಳೋಗಿದಾರಲ್ಲ ಅದೆಲ್ಲದು ಸುಳ್ಳೇ ಬ್ರಹ್ಮಚರ್ಯಕ್ಕೆ ಏನು ಪ್ರಾಮುಖ್ಯತೆ ಇಲ್ಲವೇ ಆಧ್ಯಾತ್ಮಕ್ಕೆ ಏನು ಪ್ರಾಮುಖ್ಯತೆ ಇಲ್ಲವೇ ಅದೆಲ್ಲದು ಸುಳ್ಳು ಋಷಿಮುನಿಗಳು ಹೇಳಿದ್ದು ಸುಳ್ಳು ವಿವೇಕಾನಂದ ಬ್ರಹ್ಮಚರ್ಯ ಅದ್ರ ಬಗ್ಗೆ ಹೇಳಿದ್ದು ಸುಳ್ಳು ಅನ್ನೋದಾದರೆ ನನ್ನನ್ನು ಸುಳ್ಳು ಅಂತ ಒಪ್ಕೊಬೇಡಿ ವೀಕ್ಷಕರೇ ನನ್ನ ಪ್ರಕಾರ ಅಂದರೆ ನನ್ನ ಆಯುರ್ವೇದ ಸಿದ್ಧಾಂತದ ಪ್ರಕಾರ ಅಂದರೆ ಭಾರತೀಯ ವೈದ್ಯಕೀಯ ಪದ್ಧತಿಯ ಪ್ರಕಾರ ಭಾರತೀಯ ಪುಣ್ಯ ಕಥೆಗಳ ಪ್ರಕಾರ ಭಾರತದ ಒಂದು ಇತಿಹಾಸದ ಪ್ರಕಾರ ಬ್ರಹ್ಮಚರ್ಯ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ಆರೋಗ್ಯವಂತ ಸದೃಢ ಕಾಯವನ್ನು ಹೊಂದಲು ಇಷ್ಟು ಹೇಳಿಯೂ ಕೂಡ ನೀವು ಅಸ್ತಮೈತನ ಮಾಡ್ಕೊಳ್ತೀನಿ ಅಂತಂದರೆ ಮಾಡ್ಕಳಿ ನಮ್ಮದೇನೂ ನಷ್ಟ ಇಲ್ಲ ಇನ್ನೂ ಕೆಲವರು ಹೇಳ್ತಾರೆ ಅರ್ಥ ಮಾಡ್ಕೊಂಡು ಸರಿ ಅಂತ ಅನ್ನಿಸ್ತದೆ ಹೌದು ಸಾರ್ ಇಷ್ಟು ದಿನ ಅಸ್ತಮೈತನ ಮಾಡ್ಕೊಂಬಿಟ್ಟೆ ನನಗೆ ಎಂತಿಂತ ಎಂತಿಂತ ಎಂತಿಂಥ ಸಮಸ್ಯೆಗಳಿವೆ ಈಗೇನು ಮಾಡೋದು ಅಂತ ತಾವು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಖಂಡಿತವಾಗೂ ಇಷ್ಟು ದಿನ ಅಸ್ತಮಯದಿಂದ ನಷ್ಟ ಆಗಿರುವಂತಹ ಧಾತುವನ್ನು ಭರಿಸಲಿಕ್ಕೆ ಸಾಧ್ಯ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಆಯುರ್ವೇದದ ಔಷಧಿಗಳನ್ನು ತೆಗೆದುಕೊಂಡು ವಾಜೀಕರಣ ಔಷಧಿಗಳು ಅಂತಲೇ ಆಯುರ್ವೇದದಲ್ಲಿ ಲಭ್ಯ ಆ ಔಷಧಿಗಳನ್ನು ಕೆಲವೇ ಕೆಲವು ತಿಂಗಳು ತಗೊಂಡ್ರೆ ಸಾಕು ಅಷ್ಟು ದಿವಸ ನಷ್ಟ ಆಗಿ ಮಾಡ್ಕೊಂಡಿರೋ ಧಾತುಗಳು ಮತ್ತೆ ದೇಹದಲ್ಲಿ ಉತ್ಪತ್ತಿ ಆಗ್ತವೆ ಮತ್ತೆ ಸದೃಢ ಕಾಯವನ್ನು ಪಡೆಯಲಿಕ್ಕೆ ಸಾಧ್ಯ ಧಾತು ಸಂಪೂರ್ಣವಾಗಿ ನೀವು ಪಡ್ಕೊಂಡ್ರಿ ಅಂದರೆ ಧಾತುಗಳು ನಮ್ಮ ದೇಹವನ್ನು ಧಾರಣೆ ಮಾಡ್ತವೆ ಸೊ ಯಾರು ಆತಂಕಕ್ಕೆ ಈಡಾಗುವ ಅವಶ್ಯಕತೆ ಇಲ್ಲ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಈ ಧಾತುವನ್ನು ಪುಷ್ಟಿಗೊಳಿಸ್ಲಿಕ್ಕೆ ಸದೃಢಗೊಳಿಸ್ಲಿಕ್ಕೆ ಬರೆಸ್ಕೊಳ್ಲಿಕ್ಕೆ ವಾಜಿಕರ ಔಷಧಿಗಳನ್ನು ತಗೊಂಡು ನೂರು ಕಾಲ ಸುಖಮಯವಾದಂತಹ ದಾಂಪತ್ಯ ಜೀವನವನ್ನು ನಡೆಸಿ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಬೇಕು ಯುವಕರಿಗೆ ಈ ಥರದ ಒಂದು ಮಾರಕ ಪಿಡುಗು ಅಂಟು ರೋಗವಾಗಿ ಹರಡ್ತಾ ಇದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಬೇಕು ಮುಂದಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲೂ ಕೂಡ ಅಸ್ತಮೈಥುನದ ಅಭ್ಯಾಸ ಇದೆ ಅದರ ವಿಚಾರವಾಗಿ ಇನ್ನು ಕೆಲರು ಕೇಳ್ತಾರೆ ಮಹಿಳೆಯರು ಪುರುಷರಲ್ಲಂತೂ ಶುಕ್ರ ಇದೆ ನಷ್ಟ ಆಗ್ತದೆ ಧಾತು ನಷ್ಟ ಆಗ್ತದೆ ಈ ಥರ ಸಮಸ್ಯೆ ಆಗ್ತದೆ ನಮ್ಮಲ್ಲಿ ಶುಕ್ರ ಇಲ್ವಲ್ಲ ನಮ್ಮಲ್ಲೇನು ವೀರ್ಯ ಇಲ್ಲವಲ್ಲ ಅಂತ ಮಹಿಳೆಯರು ಕೇಳ್ತಾರೆ ಸ್ತ್ರೀಯರು ಕೇಳ್ತಾರೆ ಅವರಿಗೆ ಸೂಕ್ತವಾದಂತಹ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ತಾವು ಮಹಿಳೆಯರು ಅಪೇಕ್ಷೆ ಪಟ್ಟಲ್ಲಿ ಮಹಿಳೆಯರು ಅಸ್ತಮೈತಿನ ಮಾಡಿಕೊಳ್ತಾರೆ ವೀಕ್ಷಕರೇ ಅವರೇ ಮಹಿಳೆಯರೇ ಕೇಳಿದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಇದರ ಸಂಬಂಧ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸಿದ್ಧ ಯಾವುದನ್ನು ಕಾಮೆಂಟ್ಸಲ್ಲಿ ಕೇಳಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು